ಆತ್ಮೀಯ ಭಾವಿ ಸೈನಿಕರೇ, ಇವತ್ತಿನ ದಿವಸ ಟೆರಿಟೋರಿಯಲ್ ಆರ್ಮಿ ಸೇರುವುದು ಹೇಗೆ ಎಂಬುದನ್ನು ನಾನು ನಿಮಗೆ ಎಂದು ಹೇಳುತ್ತೇನೆ. ಟಿ ಎ ರ್ಯಾಲಿ ಎಂದು ಕರೆಯುತ್ತಾರೆ, ಇದಕ್ಕೆ ಟೆರಿಟೋರಿಯಲ್ ಆರ್ಮಿ ಎನ್ನುತ್ತಾರೆ. ಇದನ್ನು ಕನ್ನಡದಲ್ಲಿ ಪ್ರಾದೇಶಿಕ ಸೈನ್ಯ ಎನ್ನುತ್ತಾರೆ. ಟಿ ಎ ಆರ್ಮಿ ಭಾರತೀಯ ಸೇನೆಯ ಒಂದು ಘಟಕ ಮತ್ತು ಎಮರ್ಜೆನ್ಸಿ ಸೇವೆಯಾಗಿದೆ. ಭಾರತ ದೇಶದಲ್ಲಿ ಎಲ್ಲಿಯಾದರೂ ತೊಂದರೆಯಾದರೆ ಟೆರಿಟೋರಿಯಲ್ ಆರ್ಮಿಯವರನ್ನು ಕರೆಸಿಕೊಳ್ಳುತ್ತಾರೆ. ಹಾಗಾದರೆ ಟಿ ಎ ಆರ್ಮಿ ಸೇರಲು ಭಾವಿ ಸೈನಿಕರಿಗೆ ಈ ಮಾಹಿತಿಯನ್ನು ಹೇಳುತ್ತಿದ್ದೇನೆ. ಇದರಲ್ಲಿ ಶಿಕ್ಷಣ ಎಷ್ಟು ಆಗಿರಬೇಕು, ವಯಸ್ಸಿನ ಮಿತಿ ಎಷ್ಟಿರುತ್ತದೆ, ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಇಂಡಿಯನ್ ಆರ್ಮಿ ಇಆರ್ಒ ಆರ್ಮಿ ರ್ಯಾಲಿಯಲ್ಲಿ 17 ವರ್ಷ 6 ತಿಂಗಳಿಂದ 21 ವರ್ಷ ಹಾಗೂ 17 ವರ್ಷ 6 ತಿಂಗಳಿನಿಂದ 23 ವರ್ಷ ಇರುತ್ತದೆ. ಆದರೆ ಟಿ ಎ ಆರ್ಮಿ ರ್ಯಾಲಿಯಲ್ಲಿ 18 ವರ್ಷದಿಂದ 42 ವಯಸ್ಸಿನ ಒಳಗಿನವರು ಟಿ ಎ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಬಹುದು. ಈಗಾಗಲೇ ಇಂಡಿಯನ್ ಆರ್ಮಿ ಇಆರ್ಒ ಆರ್ಮಿ ಸೇರಲು ವಯಸ್ಸು ಮುಗಿದ ವಿದ್ಯಾರ್ಥಿಗಳು ಹಾಗೂ ಇಂಡಿಯನ್ ಆರ್ಮಿ ಸೇರುವ ಕನಸು ಹೊತ್ತ ಯುವಕರು ಇದನ್ನು ಗಮನವಿಟ್ಟು ಕೇಳಿ. ನನ್ನದು 23 ವಯಸ್ಸು ಮುಗಿದಿದೆ, ಇನ್ನು ಮೇಲೆ ನಾನು ಆರ್ಮಿ ಸೇರಲು ಆಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಿದ್ದರೆ, ಟೆರಿಟೋರಿಯಲ್ ಆರ್ಮಿಯಲ್ಲಿ 42 ವಯಸ್ಸು ಒಳಗಿದ್ದರೆ ನೀವು ಆರ್ಮಿ ಸೇರಬಹುದು. ಮತ್ತು 18 ರಿಂದ 42 ವಯಸ್ಸಿನ ಒಳಗೆ ಇದ್ದವರು ಅನ್ಮ್ಯಾರಿಡ್ ಆಗಿದ್ದರೆ ಅಂತಹ ಯುವಕರು ಟಿ ಎ ಆರ್ಮಿ ಸೇರಬಹುದು. ಟಿ ಎ ಆರ್ಮಿ ರ್ಯಾಲಿಗೆ ಶಿಕ್ಷಣ 8ನೇ ತರಗತಿ ಪಾಸಾದವರು ಅಥವಾ 10ನೇ ತರಗತಿ ಪಾಸಾದವರು ಅಥವಾ PUC ಪಾಸಾದವರು ಮತ್ತು ಡಿಗ್ರಿ ಪಾಸಾದವರು ಟಿ ಎ ಆರ್ಮಿಯಲ್ಲಿ ಭಾಗವಹಿಸಬಹುದು. ಟೆರಿಟೋರಿಯಲ್ ಆರ್ಮಿಯಲ್ಲಿ ಟ್ರೇಡ್ಮನ್, GD, ಕ್ಲರ್ಕ್ ಹೀಗೆ ವಿದ್ಯಾರ್ಹತೆ ತಕ್ಕ ಹಾಗೆ ಆಫೀಸರ್ ಪೋಸ್ಟ್ವರೆಗೆ ಹುದ್ದೆಗಳು ಇರುತ್ತವೆ. ಟಿ ಎ ಆರ್ಮಿ ರ್ಯಾಲಿಯಲ್ಲಿ 1600 ಮೀಟರ್ ರನ್ನಿಂಗ್ ಇರುತ್ತದೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ರ್ಯಾಲಿಯಲ್ಲಿ ಸೇರುವುದರಿಂದ ಒಂದು ಬ್ಯಾಚಿನಲ್ಲಿ 400ರಿಂದ 500 ವಿದ್ಯಾರ್ಥಿಗಳು ಒಮ್ಮೆಲೇ ರನ್ನಿಂಗ್ ಮಾಡುವುದರಿಂದ ಹೆಚ್ಚಾಗಿ 3ರಿಂದ 4 ಯುವಕರನ್ನು ಹಿಡಿಯುತ್ತಾರೆ. ಕಾರಣ ಟಿ ಎ ಆರ್ಮಿ ರ್ಯಾಲಿಯಲ್ಲಿ ವೇಕೆನ್ಸಿ ಕಡಿಮೆ ಇರುತ್ತವೆ. ಅದರ ಸಲುವಾಗಿ ತಮಗೆ ಎಷ್ಟು ಅಭ್ಯರ್ಥಿಗಳು ಬೇಕು ಅಷ್ಟು ಅಭ್ಯರ್ಥಿಗಳನ್ನು ರನ್ನಿಂಗ್ನಲ್ಲಿ ಹಿಡಿಯುತ್ತಾರೆ. ನಾನು ಈ ಹಿಂದೆ ನೋಡಿದ ಟಿ ಎ ಆರ್ಮಿ ರ್ಯಾಲಿಯಲ್ಲಿ 5 ನಿಮಿಷ ಒಳಗಡೆ ಓಡಿದ ಯುವಕರು ಆಯ್ಕೆಯಾಗಿದ್ದಾರೆ. ಆದ್ದರಿಂದ ಟಿ ಎ ಆರ್ಮಿ ಸೇರಬೇಕಾದರೆ ಮೊದಲಿಗೆ ನಿಮ್ಮ ರನ್ನಿಂಗ್ ಇಂಪಾರ್ಟೆಂಟ್ ಆಗಿರುತ್ತದೆ. ಇಆರ್ಒ ರ್ಯಾಲಿ ಹಾಗೆ ಇಲ್ಲಿಯೂ ಎಲ್ಲ ರೀತಿಯಾಗಿ ಫಿಸಿಕಲ್ ಇರುತ್ತದೆ. ಸ್ಪೋರ್ಟ್ಸ್ಮನ್ ಮತ್ತು ಒಳ್ಳೆಯ ರನ್ನರ್ಗಳಿಗೆ ಟಿ ಎ ರ್ಯಾಲಿಯಲ್ಲಿ ಸೆಲೆಕ್ಷನ್ ಆಗಬಹುದು. ಟಿ ಎ ರ್ಯಾಲಿಯು ಸಹಿತ ಮೊದಲಿಗೆ ಫಿಸಿಕಲ್ ಇರುತ್ತದೆ, ನಂತರ ಮೆಡಿಕಲ್ ಇರುತ್ತದೆ, ಆಮೇಲೆ ಎಕ್ಸಾಮ್ ಇರುತ್ತದೆ. ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಯಾವ ರೀತಿ ಪ್ರೊಸೀಜರ್ ಇರುತ್ತದೆ ಅದೇ ರೀತಿ ಟಿ ಎ ಆರ್ಮಿ ರ್ಯಾಲಿಯಲ್ಲಿಯೂ ಪ್ರೊಸೀಜರ್ ಇರುತ್ತದೆ. ಇಂಡಿಯನ್ ಆರ್ಮಿ ರ್ಯಾಲಿಯನ್ನು ಕರ್ನಾಟಕದಲ್ಲಿ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. 1 ಬೆಂಗಳೂರು ಇಆರ್ಒ, 2 ಮಂಗಳೂರು ಇಆರ್ಒ, 3 ಬೆಳಗಾವಿ ಇಆರ್ಒ. ಈ ರೀತಿಯಾಗಿ ಇರುತ್ತವೆ. ಇಆರ್ಒಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಜಿಲ್ಲೆಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಟಿ ಎ ಅಂದರೆ ಟೆರಿಟೋರಿಯಲ್ ಆರ್ಮಿಯಲ್ಲಿ 5ರಿಂದ ಸುಮಾರು 8 ರಾಜ್ಯಗಳನ್ನು ಒಂದೇ ಕಡೆ ರ್ಯಾಲಿ ನಡೆಸಿ ಟಿ ಎ ಆರ್ಮಿ ರ್ಯಾಲಿಯನ್ನು ನಡೆಸುತ್ತಾರೆ. ಭಾವಿ ಸೈನಿಕರೇ, ಈಗಾಗಲೇ COVID-19 ಬಂದಿರುವುದರಿಂದ ಟಿ ಎ ಆರ್ಮಿ ರ್ಯಾಲಿ ಸುಮಾರು 2.5 ವರ್ಷದಿಂದ ನಡೆದಿಲ್ಲ. ಆದ ಕಾರಣ ಟೆರಿಟೋರಿಯಲ್ ಆರ್ಮಿಯಲ್ಲಿ ಸಾಕಷ್ಟು ವೇಕೆನ್ಸಿ ಖಾಲಿ ಇರುವುದರಿಂದ ಮುಂದೆ ನಡೆಯುವ ಟಿ ಎ ಆರ್ಮಿ ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ತೆಗೆದುಕೊಳ್ಳುತ್ತಾರೆ. ಈಗ ಭಾರತ ದೇಶದಲ್ಲಿ ಕೋವಿಡ್ ಕಡಿಮೆ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ರ್ಯಾಲಿ ಡೇಟ್ ಫಿಕ್ಸ್ ಆಗುತ್ತವೆ. ಆದ್ದರಿಂದ ಫಿಸಿಕಲ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಮಾಡಿ. ನಿಮಗೆ ಒಳ್ಳೆಯ ಅವಕಾಶವಿದೆ. ಈ ಅವಕಾಶದಲ್ಲಿ ನೀವು ವಿಜಯಶಾಲಿಯಾಗಿ. ಆತ್ಮೀಯ ಭಾವಿ ಸೈನಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆರ್ಮಿ ಮತ್ತು ಪೊಲೀಸ್ ಮತ್ತು ಡಿಫೆನ್ಸ್ ಫೋರ್ಸ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ತಿಳಿದುಕೊಳ್ಳಿ. ಮತ್ತು ಆರ್ಮಿ ಪೊಲೀಸ್ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳು, ದಿನನಿತ್ಯ ಬರುವ ವಿಡಿಯೋಗಳನ್ನು ವೀಕ್ಷಿಸಿ. ಡಿಫೆನ್ಸ್ ಫೋರ್ಸ್ ಸೇರಿ ಭಾರತಾಂಬೆಯ ಸೇವೆಯನ್ನು ಮಾಡುವ ನಿಮ್ಮ ಗುರಿಯನ್ನು ಮುಟ್ಟಿರಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ
ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು. ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.